ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ದಿನಾಂಕ 18/6/2019 ತಾಲೂಕ್ ಪಂಚಾಯತ್ ಅಧ್ಯಕ್ಷೆಯಾದ ಹಂಸವೇಣಿ ಶ್ರೀನಿವಾಸ್ ರವರ ಅಧ್ಯಕ್ಷತೆಯಲ್ಲಿ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಸಾಮಾನ್ಯ ಸಭೆಯನ್ನು ನಡೆಸಲಾಯಿತು. ಅದೇ ರೀತಿಯಾಗಿ ಎಲ್ಲ ನಮ್ಮ ತಾಲೂಕಿನ ಗೌರವಾನ್ವಿತ ತಾಲೂಕ್ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಆಗಮಿಸಿ ಎಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿಯಾಗಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು ಕೂಡ ಒಂದು ಸಭೆಯಲ್ಲಿ ಆಗಮಿಸಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿಯಾಗಿ ಮಾಜಿ ಮಂತ್ರಿಗಳು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾರೆ. ಈಗ ಸಭೆಯನ್ನು ಪ್ರಾರಂಭ ಮಾಡೋದಕ್ಕೆ ಅಧ್ಯಕ್ಷನ ಕೇಳಬಹುದು. ಮೂರು ವರ್ಷ ಆಗಿದೆ, ನಾವು ಒಂದು ಸಾರಿನೂ ಮೀಟಿಂಗ್ ಬಂದಿಲ್ಲ. ಸಾಕಷ್ಟು ಚರ್ಚೆ ಮಾಡೋ ವಿಚಾರಗಳು ಹಂಗೆ ಉಳಿದಿದ್ದಾವೆ. ಆಧಾರದಂತ ಸಾಕಷ್ಟು ಸಮಸ್ಯೆ ಇದೆ. ಇದನ್ನು ಒಂದ್ಸಾರಿ ನಮಗೆ ಅಲ್ಲಿ ಒಂದು ಸಭೆ ಕರೆಸ್ತಿಲ್ವಲ್ಲ ಯಾಕೆ ಅಂತ ನಂದ ಇಲ್ಲಿ ಕೆಲಸ ಮಾಡಬೇಕು, ಎಲ್ಲಿ ಕೆಲಸ ಮಾಡ್ತಾರೋ ಏನ್ ಕತೆ ನಾವು ಏನು ಒಂದೂ ಗೊತ್ತಾಗ್ತಿಲ್ಲ. ರೈತರ ಸಮಸ್ಯೆ ಅಂತ ಕೇಳವೇ ಇಲ್ಲದಾಗಿದ್ದಾರೆ. ಕರ್ತೀವಿ ಮೇಡಮ್, ದಯಮಾಡಿ ಕರ್ತೀವಿ. ಡಿ ಸಿ ಬಿ ಸಿ ನಡೀತಾ ಇದೆ. ಎಸ್ಸಿ ಗಂಗಾ ಕಲ್ಯಾಣದಲ್ಲಿ 15 ರಿಜಿಸ್ಟರ್ ಆಗಿದೆ, 13 ಕಂಪ್ಲೀಟ್ ಆಗಿದೆ. ಹಿಂದೆ ನೀವ್ ಏನು ಕ್ರಮ ತಗೊಂಡಿದ್ದೀರಿ ಕೆಲಸ ಆಗಿಲ್ಲಕ್ಕೆ ಕೇಳಿ. ನಿಮಗ್ ಬೇಕಾದ ಇಲಾಖೆ ನಿಮ್ಗೆ ಬೇಕಾದ ಬೇಕ ನೀವು ವೈಯಕ್ತಿಕ ಕೆಲಸ ಮಾಡಬೇಡಿ. ಇದು ಸಾರ್ವಜನಿಕ ಕೆಲಸ ಮಾಡಿ, ಸರ್ಕಾರಿ ಕೆಲಸ ಮಾಡಿ. ನಾವೇನ್ ಪ್ರೊಸೀಡಿಂಗ್ ಮಾಡಿದೀವಿ ಆ ಪ್ರೊಸೀಡಿಂಗ್ ಪ್ರಕಾರ ಯಾರಿಗೆ ನೀವು ಕ್ರಮ ತಗೊಂಡಿದ್ದೀರಿ ಕೊಡಿ. 3 ವರ್ಷ ಆದ್ರೆ ಒಂದು ಪ್ರೊಸೀಡಿಂಗ್ ಒಬ್ರಿಗೆ ಗೊತ್ತಾಗೋದಿಲ್ಲ. ಇವತ್ತು ಕೂಡ ಇವತ್ತು ಸಂಜೆ ಪ್ರೊಸೀಡಿಂಗ್ ಕೊಡೋದಾದ್ರೆ ಸಭೆ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ. ಇವತ್ತು ನಿಮ್ಗೆ ಅದಕ್ಕೆ ನಾವು ವಿಶ್ವಾಸ ವ್ಯಕ್ತಪಡಿಸ್ತೀವಿ. ವಿಧಾನ ಇಲ್ಲ ಅಂದ್ರೆ ನಿಮ್ ವಿಶ್ವಾಸ ನಾವು ವ್ಯಕ್ತಪಡಿಸೋದಿಲ್ಲ. ಸಭೆ ಬೇಕಾಗಿಲ್ಲ. ಅಧ್ಯಕ್ಷರ ಹಿಂದಿನ ನಡವಳಿಕೆ ನಡವಳಿಕೆ ಕೊಡಿ. ಇವತ್ತು ಎಲ್ಲದಕ್ಕೂ ಕೊಡಿ, ಸೈನ್ ಮಾಡಿಸ್ಕೋಬೇಡಪ್ಪ. ಹೋದ್ಬಿಟ್ಟಿಂದ ಹೇಳಿದ್ವಿ ಜೆರಾಕ್ಸ್ ಕೊಡಿ ಮುಂದಿನ ಮೀಟಿಂಗ್ ಅಂತ ಹೇಳಿದ್ವಿ. ನೀವ್ ಯಾರು ಕೂಡ ಸರ್, ನಾನು ಎಲ್ರಿಗೂ ಕೇಳಿದೆ ಪ್ರೊಸೀಡಿಂಗ್ ಕೊಡಿ. ಆಮೇಲೆ ಕೇಳಿ ಕೇಳಿ ಸರ್, ಆಮೇಲೆ ಒಂದ್ ಹೇಳ್ತೀನಿ. ಆಮೇಲೆ ಕೇಳಿ, ಮಳಿಗೆ ಮೀಟಿಂಗ್ ಹಣ ಎಷ್ಟು ವಸೂಲಿ ಆಯ್ತು, ಅದನ್ನ ಯಾಕೆ ಕಾಮಗಾರಿ ಮಾಡ್ತಾ ಇದ್ದೀರಿ? ಸದಸ್ಯರು ಜಮೀನ್ ಆಗಿಲ್ಲ ಅಂತ ಹೇಳ್ತೀವಿ. ಪ್ರೊಸೀಡಿಂಗ್ ಬಂದಿದ್ಯಾ ಅದನ್ನ ಮಾತಾಡೋ ಮುಂದ್ಕೋಬೇಡ. ಅಲ್ಲ ಹಿಂದೆ ಮಾತುಕತೆ ನಮ್ ಕೌಸ್ ಬರೋದ್ರೆ ನಮ್ಮ ಬೋರ್ಕೆ ಮಾಡಿದ್ರೆ ನೀವು ಅದನ್ನ ಮಾತಾಡಿ ಅಂತ ಇದನ್ನ ಮಾತಾಡೋ ಅಷ್ಟೇ. ಪ್ರೊಸೀಡಿಂಗ್ ಕೊಡಿ. ಈಗ ಪ್ರೊಸೀಡಿಂಗ್ ನೀವೇ ಸಭೆ ನಮ್ಮಲ್ಲಿ ಕುಡಿಯುವ ನೀರಿದ್ದು 2020 ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಪ್ರೋಗ್ರೆಸ್ ಕೂಡ ಮೇಡಮ್ 4 ಕಂಪ್ಲೀಟ್ ಆಗಿತ್ತು. ಅದರ ನಂತರ ಇನ್ನೂ 6 ಎಕ್ಸ್ಟ್ರಾ ಆಗಿತ್ತು. ಟೋಟಲ್ 14 ಕಂಪ್ಲೀಟ್ ಆಗಿದೆ ಔಟ್ ಆಫ್ 26 ಅಲ್ಲಿ. ಇನ್ನು 16 ಬಾಕಿ ಇದೆ ಮೇಡಮ್ ಕುಡಿಯುವ ನೀರಿದ್ದು. ಎಸ್ ಸಿ ಗಂಗಾ ಕಲ್ಯಾಣ 45 ಹೊರತಿದೆ. ಗಂಗಾ ಕಲ್ಯಾಣ ಕುಡಿಯೋ ನೀರಿಗೆ 16 ಬಾಕಿ ಇದೆ ಅಂತಂದ್ರೆ ಹೆಂಗ್ ಊರಿಗೆ ಮಾಡ್ತಾ ಇದೆ? ಗಂಗಾ ಕಲ್ಯಾಣ ಕುಡಿಯೋ ನೀರಿಗೆ ಎಷ್ಟು ತೊಂದರೆ ಇದೆ? ನೀವು ಅದನ್ನ ಯಾಕೆ ಬಾಕಿ ಉಳಿಸ್ತಾ ಇಲ್ಲ? ಕುಡಿಯೋ ನೀರಿಂದು ಗಂಗಾ ಕಲ್ಯಾಣದ್ದು ನಮ್ಮ ಎಕ್ಸ್ಪೆಷಲಿ ನಮ್ಮ ಉಪಯೋಗವಾಗಿದ್ದು ಟೆಂಡರ್ ಕ್ಲೋಸ್ ಆಗಿದೆ. ಟೆಂಡರ್ ಕ್ಲೋಸ್ ಆಗಿರೋದ್ರಿಂದ ಎಕ್ಸ್ಟೆನ್ಷನ್ ಮೊನ್ನೆ ಲಾಸ್ಟ್ ಮಂತ್ 15 ತಾರೀಕು ಎಕ್ಸ್ಟೆನ್ಷನ್ ಬಂದಿದೆ. ಅದಾದ ನಂತರ ಇಷ್ಟು ಪ್ರೋಗ್ರೆಸ್ ಆಗಿದೆ. ಟೆಂಡರ್ ಕ್ಲೋಸ್ ಆಗಿದೆ ಅಂತ ಹೇಳಿದವ್ರು ಅಡ್ವಾನ್ಸ್ ಉತ್ತರ ತಗೋಬೇಕಾಗ್ತದೆ. ಕುಡಿಯೋ ನೀರಿನ ವಿಚಾರವಾಗಿ ಸ್ವಲ್ಪ ಗ್ರಾಮಾಂತರ ಹಳ್ಳಿ ಕಡೆ ಹೋಗಿ ನೋಡಿ. ನಾವು ಸಬ್ಮಿಟ್ ಮಾಡೋ ದಿವಸ ಇಷ್ಟಿತ್ತು. ಆಗ ವರ್ಕು ಕಂಪ್ಲೀಟ್ ಆಗಿಲ್ಲ. ನಾನು ಅದಕ್ಕೆ ಬರ್ಸ್ಕೊಂಡು ಬಂದಿದ್ದೆ. ಯಾಕಂದ್ರೆ ಕಂಪ್ಲೀಟ್ ಆಗಿರೋದ್ರಿಂದ 6 ನಂಬರ್ ಇಶ್ಯೂ ಮಾಡೋದು ಸೇರಿ ನಾನು ಅದಕ್ಕೆ ಮುಂಚೆ 4 ಆಗಿತ್ತು. ಬಸ್ 6 ಮಾಡ್ಕೊಂಡು ಈಗ 10 ಅಂತ ಅಪ್ಡೇಟೆಡ್ ಪ್ರೋಗ್ರೆಸ್ ಇರ್ತಾ ಇದೆ.
ಅದು ಮೊನ್ನೆ ಲಾಸ್ಟ್ ಮಂತ್ 15 ತಾರೀಕು ನಮಗೆ ಎಕ್ಸ್ಟೆನ್ಷನ್ ಸಿಕ್ಕಿತ್ತು, ಕಾಪಡ ಹಾಸ್ಪಿಟಲ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ಸರ್ ಅದಕ್ಕಾಗಲೇ ಒಪ್ಕೊಂತೀನಿ, ಇದು 14 ಈಗ ನೋಡೋದ್ರೆ ಕುಡಿಯೋ ನೀರಿಗೆ ಸಮಸ್ಯೆ ಇದೆ, ಟ್ಯಾಂಕರ್ ನಲ್ಲಿ ಹೊಡಿತಾರೆ ಸರ್, ಅದೇನು ಒಬ್ರಿಗೆ ಸಿಗ್ತವೆ ಒಬ್ರಿಗೆ ಸಿಗಲ್ಲ, ಆ ಪರಿಸ್ಥಿತಿ ಇದೆ. ಇವನ್ನ ಕುಡಿಯೋ ನೀರು ಮಾತ್ರ ಯಾವುದೇ ಕಾರಣದಲ್ಲೂ ಉಳಿಸ್ಕೊಳ್ಳೋದು ಬೇಡ. ಸರ್ ಉಳಿಸ್ಕೊಂಡವ್ರೆ ಅಂದ್ರೆ ಸ್ಪಂದಿಸ್ತೀರಾ ಅಂತ ಹೇಳ್ತೀರಿ ಸರ್, ಎಕ್ಸ್ಟೆನ್ಷನ್ ಆಗಿರುತ್ತೆ, ಅನಿವಾರ್ಯ ಉಳಿಸ್ಕೊಳ್ಬೇಕಂತೈತೆ. 16 ಉಳಿಸ್ಕೊಂಡವ್ರೆ ಅಂದ್ರೆ ಅದೆಲ್ಲ ಸ್ಪಂದಿಸ್ತಾರೆ. ನಮ್ಮ ಇಒ ಸಾಹೇಬರು ಮಾತಾಡಿದ್ರು, ಮತ್ತೆ ಅವ್ರ ಪಿಡಿಒ ಮಾತಾಡಿದ್ರು ಗೋಪಾಲ್ ಅವರಿಗೆ, ಆಕ್ಚುಲಿ ತುಂಬಾ ಗೊತ್ತಿತ್ತು. ನಾನೇನ್ ಮಾಡಿದೆ, ಶಿಫ್ಟೇ ಮಾಡಿಸ್ಕೊಟ್ಟಿದ್ದೀನಿ. ಅದು ಇವನ್ ಎಸ್ಟಿಮೇಟ್ ದುಡ್ಡು ಕೊಡಿ, ಅದು ಇದು ಏನು ಕೇಳಿಲ್ಲ. ಎಸ್ಟಿಮೇಟ್ ಇಮಿಡಿಯೇಟ್ ಆಗಿ ಆ ತರ ಏನೇ ಅನಿವಾರ್ಯ ಅಕಸ್ಮಾತ್ ಯಾವನ ಇದಿದ್ರೆ ಆ ತರ ಮಾಡಿಸ್ಕೊಳ್ಳಿ. ಇಲ್ಲ ಆ ತರ ಮಾಡಿದೀವಿ, ಎಮರ್ಜೆನ್ಸಿ ಮಾಡಿದೀವಿ. ಸೀರಿಯಸ್ ತಗೊಳದ ಇಲ್ಲ, ಎಲ್ಲ ಯಾರ ಜನ ಕೊಡ್ತಾರೆ ಹೇಳಿ ಕೇಳಿ ಇದಕ್ಕೆ. ಅಲ್ಲಲ್ಲೇ ಆ ತಾಳ್ಗುಂದ ಎಲ್ಲ ತಗೊಂಡೋದಾಗ ನೀವು ಪರ್ಮಿಷನ್ನೇ ಕೊಡಲ್ಲ ಅಂದ್ರಂತ ಯಾರ್ದಾನ? ಯಾವ್ದು ಕಣ? ತಾಳ್ಗುಂದದಲ್ಲಿ ಒಂದು ಬಾಡಿಗೆ ತಗೊಂಡಿದ್ರು ಮೋಟ್ರು ಪಂಚಾಯತಿನಲ್ಲಿ ಮಾತಾಡಿ. ಖಾಸಗಿ ಖಾಸಗಿ ಲಾಸ್ಟ್ ಮೀಟಿಂಗ್ ಅಲ್ಲಿ ಎಲ್ಲ ಪಿಡಿಒಗಳಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ, ಕೊಡಕ್ಕಾಗಲ್ಲ ಏನೋ ಬಳಸಕ್ ಅವಾಗ ಇಲ್ಲ ಕೊಟ್ಟಿದ್ದೀವಿ. ಗಮನಕ್ಕೆ ಯಾವ್ದಾರು ಬಂದ್ರೆ ಹೇಳಿ, ಖಂಡಿತವಾಗಿ ನಾವು ನಾವೇ ಆಚೆ ಹೋಗಿ ನಾವೇ ಹಾಕ್ಬಿಟ್ಟು ಕೈ ಬೇರೆ ಬರ್ಲಿಲ್ಲಿ ಹಾಕ್ಬಿಟ್ಟು ಅವ್ರ ಜನಗಳಿಗೆ ಕೊಟ್ಟಿ ಅಂದ್ರೆ ನಾಳೆ ಮುಂದಿಂತು ಮೇಲೆ ಖಾಸಗಿ ನೀರೇ ಕೊಡ್ತೀವಿ ಅಂತ ನಮಗೆ ಕುಡಿಯಕ್ಕೆ ಅನುಮತಿ ಕೊಡಬಾರ್ದು. ಪಂಚಾಯತಿಯನ್ನ ದುಡ್ಡು ಕಟ್ಟಿಸ್ತೀವಿ, 18,000 ಖಾಸಗಿಯವ್ರ ದುಡ್ಡು ಕೊಡ್ತೀವಿ, ನಿಮ್ಗೂ ಬಿಲ್ ಕೊಡ್ತೀವಿ, ಬಂದ್ರಿಲ್ಲ ಸರ್ ಲಾಸ್ಟ್ ಮೀಟಿಂಗ್ ಅಲ್ಲಿ ಸರ್. ಅದೇ ಈ ಸಭೆ ಅಲ್ಲ, ಮತ್ತೆ ಹಿಂದಿನ ಪ್ರಿಸೈಡಿಂಗ್ ಮೀಟಿಂಗ್ ಅಲ್ಲಿ ತಾವು ಇದ್ರಿ ಮಾತಾಡಿದಾಗ. ನಾವೆಲ್ಲ ಇವರು ಪಿಡಿಒಗಳು ನಾವೆಲ್ಲ ಕುತ್ಕೊಂಡಾಗ ಮಾತಾಡಿ ಹೇಳಿ ಹಾಕೊಳ್ಳಿ. ಕಾನೂನು ಅಡಿಯಲ್ಲಿ ನಿಯಮಾವಳಿ ಅಡಿಯಲ್ಲಿ ಇಲ್ಲ ಜನ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಅವಕಾಶ ಇಲ್ಲ. ಸಭೆಗಳಲ್ಲಿ ರಾಜ್ಯಾಂತದಲ್ಲೂ ಸಹ ಫೋನ್ ಮಾಡಿ ಇವ್ರಿಗೂ ಫೋನ್ ಮಾಡಿ ಅವರು ಹೇಳ ಪ್ರತಿ ಜನ ಪಂಚಾಯತ್ ದುಡ್ಡು ಕಟ್ತಾರಲ್ಲ ಸರ್, ಅದೇ ವಾಟರ್ ಸಪ್ಲೈ ಕಾನೂನಿಲ್ಲ ಒಪ್ಪಂದ ತುಂಬಾ ಚರ್ಚೆ ಮಾಡಿದ್ದಾರೆ. ಸಿದ್ದೇಪಣ ಬಟ್ಟಿಂಗ್ ಮಾಡಿದ್ದಾರೆ, 50 ಮನೆ ಡಿಸ್ಕನೆಕ್ಷನ್ ಮಾಡಿದ್ದಾರೆ. ದುಡ್ಡು ಕಟ್ಟಿಲ್ಲ ಅಂತ, ದುಡ್ಡು ಕಟ್ಟಿಲ್ಲ ಅಂದ್ರೆ ಅದೇನ್ ಮಾಡಿದ್ದಾರೆ ಅವರು, ಫ್ರೀಯಾಗಿ ನಿಮ್ಗೆ ಬಾಗಿಲು ಬಗ್ಗೆ ಕೊಡ್ತೀವಿ ಅಂತ ಹೇಳಿ 1,000 ತಂದ್ಬಿಟ್ಟು ಏಜೆಂಟ್ ತಗೊಂಡೋಗಿ ಮೀಟರ್ ಹಾಕ್ಬಿಟ್ಟು ಬಂದ. ಅದು ಫೈಲ್ ಮಾಡಕ್ಕೆ 7 ತಿಂಗಳು 8 ತಿಂಗಳು ತಗೊಂಡ್ರು, 9 ತಿಂಗಳಾಗಿದೆ. ಫೈಲ್ ಮಾಡಿ ಅವನ ಹತ್ರ ಬಿಲ್ ತಗೊಳ್ಳಿ ನೀವು ಕೇಳಕ್ ಹೋಗಿ, ಅದುವರೆಗೆ ಅವನಿಗೆ 8,000 ಬಿಲ್ ಬಂದಿದೆ. ಅವ್ನು ಬಡವಾಯ್ನಲ್ಲಿ ಒಂದ್ ಕುಟುಂಬಕ್ಕೆ 8,000 ಬಾಡಿಗೆ ಬಂದಿದೆ ಅವನಿಗೆ, ಅದನ್ನ ಬಿಲ್ ಕಟ್ಬೇಕು. ಅವನು ಅವ್ನು ಮೀಟರ್ ಹಾಕಿದಾಗಿಂದ ಅದು ಓಡಿದೆ ಮೀಟರ್. ಇವಾಗ 11 ತಿಂಗಳಾದ್ಮೇಲೆ ನೀವು ಫೈಲ್ ಮಾಡಿ ನಂಬರ್ ಮಾಡಿಕೊಂಡು ಅವನಿಗೆ ವಸೂಲಿ ಮಾಡಕ್ ಹೋಗಿದ್ದೀರಿ ನೀವು. ಅವತ್ತು ನೀವು ಮೀಟರ್ ಹಾಕ್ದಲ್ಲಿ ಹೋಗಿದ್ರೆ ಅವನಿಗೆ ತಿಂಗಳ 200 ರೂಪಾಯಿ ಕಟ್ಕೊಂಡು ಹೋಗೋನು. ನೀವು ಏನು ನೀವು 11 ತಿಂಗಳು ಬಿಟ್ರಿ ಅವನಿಗೆ ಹೊರೆ ಆಯ್ತು, ಈಗ 8,000 ಒಂದೇ ಸರಿ ಕೊಡೋ ಇಲ್ಲ ಕಟ್ ಮಾಡ್ತೀವಿ ಅಂತ ಹೋಗಿ ಕಟ್ ಮಾಡಿದ್ದೀರಿ. ಇದಕ್ಕೆ ಫೈಲ್ ಮಾಡೋದು ಅವನು ತಪ್ಪ, ಇಲ್ಲ ನಿಮ್ಮ ಕಾಂಟ್ರಾಕ್ಟರ್ ತಪ್ಪ, ರೈತನ ತಪ್ಪ ಹೇಳಿ. ನೀವು ಮಾಡೋ ತಪ್ಪಿಗೆ ಈಗ ಅವನು 8,000 ದಂಡ ಒಂದೇ ಸರಿ ಹೆಂಗ್ ಕಟ್ತಾನೆ? ಒಬ್ಬ ರೈತನ ಡಿಪಿ ಸುಚಾರ್ಮೇತ ತಗೊಂಡೋಗಿದ್ದೀಯ ಅಂತ ಹೇಳಿ ನಾನೇ ಕಂತ ತಗೊಂಡು ನಾಳೆ ನಿನ್ನೆ ಹೋಗಿ ದುಡ್ಡು ಕಟ್ಟಿ ಅವ್ನು ನನ್ನ ಮಕ್ಳು ಓದಕ್ಕೆ 5 ಮಕ್ಳಿದ್ದು ಮನೇಲಿ ಅಂತ ಹೇಳಿ ಕನೆಕ್ಷನ್ ಕೊಡಿಸ್ಕೊಂಡಿದ್ದೀನಿ. ಇಂಥ ಕುಟುಂಬ 50 ಕುಟುಂಬ 4 ಲಕ್ಷ ರೂಪಾಯಿ ಇವತ್ತು ರೈತರು ಕಟ್ಟಬೇಕಾಗಿದೆ. ಅಲ್ಲ ಈ ಫೈಲ್ ಮಾಡಕ್ಕೆ 11 ತಿಂಗಳು ಫೈಲ್ ಮಾಡಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ಇನ್ಸ್ಪೆಕ್ಟರ್ ಕೇಳಿದ್ರೆ ಯಾಕೆ ನೀವು ಮಾಡಿಲ್ಲ ಅಂತ ಕೇಳಿದ್ರೆ, ಸರ್ ನನಗೆ ಸಂಬಳ ಬರ್ತದೆ ನಾನೇ ಕಟ್ತೀನಿ ಬಿಡು ಅಂದ್ರು. ಸಂಬಳ ಬಂದ್ರೆ ಕಟ್ಲಿಕ್ಕೆ ಬರೋದಿಲ್ಲ, ಸಂಬಳ ಬರೋರು ಒಂದ್ ಎಸ್ಟಿಮೇಟ್ಗೆ 2,000 ಯಾಕೆ ಕಳ್ತಾನೆ? ಸಂಬಳ ಬಂದಾಗ ಅವ್ನು ಸುಮ್ಮನೆ ಎಸ್ಟಿಮೇಟ್ ಮಾಡ್ಕೊಡ್ಬೇಕು, 2,000 ಯಾಕೆ ರೈತರನ್ನ ದುಡ್ಡು ಕೇಳ್ತಾನೆ? ಇವಾಗ ಈ ಹೊರೆ ಯಾರು ನಾನೇ ಕಟ್ತೀನಿ ಬಿಡು ಅಂತ ಬುಡಾಪೆ ಮಾತಾಡ್ತಾರೆ. ಈಗ ಅವ್ರಿಗೆ ಒಂದ್ ಕುಟುಂಬಕ್ಕೆ 8,000 ಕಟ್ಟಾರೆ, ಅವ್ರಿಗೆ ಕಂತ ಹೆಂಗ್ ಕೊಡ್ತೀರಿ? ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಿದ್ರಿ, ಇಲ್ಲಿ ಉತ್ತರ ಕೊಡಿ. ಕಾರ್ಯಕ್ರಮಗಳಿಗಾಗಿ ಏಪ್ರಿಲ್ದಿಂದ ಆರ್ಥಿಕ ವರ್ಷ ಪ್ರಾರಂಭ ಆಗಿರೋದ್ರಿಂದ ಮೇಡಮ್ ಲಾಸ್ಟ್ ಮೀಟಿಂಗ್ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಪಾಯ್ಸನ್ ದಂಡಿ ಎಷ್ಟಾದ್ರು ಅಂತ ಹೇಳಿವಲ್ಲ, ಅದ್ರ ಮೇಲೆ ಏನ್ ಆಕ್ಷನ್ ತಗೊಂಡಿದ್ದೀರಿ? ಪ್ರೂಫ್ ಸಮೇತ ತೋರಿಸಿನಲ್ಲ ನಿಮ್ಗೆ ಡಾಕ್ಯುಮೆಂಟ್ ಸಮೇತ, ಏನ್ ಆಕ್ಷನ್ ತಗೊಂಡಿದ್ದೀರಿ? ಮೀಟಿಂಗ್ ಮಾಡಿ ವಾಪಸ್ ಹೋಗ್ತಿರೋದೆ, ನಾವು ಕೇಳಿಸ್ಕೊಂಡು ಹೋಗ್ತಿರೋದೆ, ಏನ್ ಆಕ್ಷನ್ ತಗೊಂಡ್ತಾ ಇದೀರ ನೀವು? ತಪ್ಪು ಮಾಡಿರೋದ ಮೇಲೆ ಈಗ ಇಮಿಡಿಯೇಟ್ ಇರ್ಮೇಲೆ ಆಕ್ಷನ್ ತಗೋಬೇಕು ನೀವು, ಇಲ್ಲಾಂದ್ರೆ ಮೀಟಿಂಗ್ ಕ್ಲೋಸ್ ಮಾಡಿ, ಎರಡೇ ಮಾಡಿ.
ಸರ್ ಒಂದು ನಿಮಿಷ ನಮ್ಮ ನಾನು ಅವ್ರಿಗೆ ಹೇಳ್ತಿದ್ದೀನಿ ಮೇಡಮ್ ನೀವು ಯಾವುದೇ ಆಫೀಸ್ ರಸ್ತೆ ಬರ್ಬೇಕಂತ ಇದ್ರು ಕೊಟ್ಟಿದ್ರೆ ಅದ್ರೊಳಗಡೆ ಇವ್ರನ್ನ ಕಳಿಸ್ತಾರ ಅವ್ರ ಅಧಿಕಾರಿ ಅಲ್ಲ ನೀವು ಒಂದು ನಿಮಿಷ ತಿಂಗಳಿಗೆ ಮುಂಚೆನೆ ಮಾಡ್ಕೊಂತೀರಾ ಇಂಥ ಡೇಟಲ್ಲಿ ಮಾಡಬೇಕು ಅಂತ ನಾನು ಆ ಡೇಟ್ ನೋಡ್ಕೊಂಡು ಹಾಕಿ ಯಾರಿಗೆ ಯಾರಿಗೆ ಇರಲ್ಲ ಅಂತ ಅಲ್ಲಿ ಬಹುದೊಡ್ಡ ತೊಂದರೆ ಇದೆ. ಯಾಕೆಂದ್ರೆ ಆ ಪ್ರಸೂತಿಗೆ ರಾತ್ರಿ 3 ಗಂಟೆಗೆ ಬಂದು ಕೂತಿದ್ದಾರೆ ಟೋಕನ್ ಕಾಲ ರಾತ್ರಿ 3 ಗಂಟೆಯಿಂದ ಇನ್ನು ಟೋಕನ್ ಸಿಗ್ತಾ ಇಲ್ಲ. ಅದಕ್ಕೆ ಏನ್ ಆಕ್ಷನ್ ತಗೊಂಡಿದ್ದೀರಾ? ನೀವೇನ್ ಮಾಡಿದಿರಾ ತಾಲೂಕ್ ಪಂಚಾಯತಿನ ಅಧಿಕಾರಿಗಳು ಏನ್ ಆಕ್ಷನ್ ತಗೊಂಡಿದ್ದೀರಾ? ಓಕೆ ಏನು ಮೀಟಿಂಗ್ ಮಾಡಿದ್ರೆ ತಪ್ಪಾದ್ರೆ ಅವ್ರಿಗೆ ಇದು ಮಾಡ್ಬೇಕು ತಾನೆ? ಯಾವ ಅಧಿಕಾರಿಗಳಿಗೆ ಬರ್ತಿದ್ರಾ ನೀವು? ಇರ್ಲಿ ಕೇಳಿಸುತ್ತೆ ಆರಾಮ ಮೀಟಿಂಗ್ ನಲ್ಲಿ ಬಂದು ಮಾತಾಡೋಲ್ಲ ಸರ್. ಏನ್ ಮಾಡಿದ್ರು ಸಮೇತ ಮುಖ್ಯ ಪರಿಹಾರ ಕೊಡ್ಬೇಕು ಈ ಡಿಪಾರ್ಟ್ಮೆಂಟ್ ಖಂಡಿತವಾಗ. ಇಲ್ಲಾಂದ್ರೆ ಸುಮ್ಮನೆ ಏನು ಮೀಟಿಂಗ್ ಮಾಡ್ತೀರಾ? ನಾವು ತಪ್ಪಾಡ್ತಿರೋದೇ ಅವ್ರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಇಷ್ಟೇ ಕಥೆ. ಮೇಡಮ್ ನಾನು ನೀವ್ ಹೆಂಗ್ ಹೇಳ್ತಿದ್ರೋ ನಾನು ಬಾಯಿ ಮಾತಲ್ಲೇ ಹೇಳಿದ್ದೀನಿ. ರೆಕಾರ್ಡ್ ಕಳಿಸಿ ಅವ್ರಿಗೆ ನೀವು ಆದ್ಮೇಲೆ ಆಕ್ಷನ್ ಮಾಡಿ. ಮಾಹಿತಿ ಹೇಳಿದ್ರೆ ಅದೇನು ಅಂತ ನಾನು ಅದನ್ನ ನೋಟ್ ಮಾಡ್ಕೊಂಡಿದ್ದೇನೆ. ದುಕ್ರಿ ಕಳ್ಸಿದೀನಿ ಅಂತ ಬರ್ತಿದ್ರ ಅದ್ ಓದಿದ್ರಾ ನೀವು? ಅದ್ ಓದಿದ್ರಾ? ಅದೇ ಅದೇ 5 ನಿಮಿಷ ಕಳಿಸ್ತೀರಾ ನೀವು? ಯಾಕೆ ಹೆಂಗ್ ಬರ್ತಾರ ಅವರು? ಅಲ್ಲ ಸರ್ ಇದು ಗಂಡಲ ಹಾಸ್ಪಿಟಲ್ ಆಗಿರೋ ಪ್ರಕರಣ ಸರ್ ಅದು ಯಾವ ಡೇಟ್ ಸರ್? ಆಯ್ತು ಸರ್, 6 ಮಂತ್ ಆಗಿದೆ. ಅಲ್ಲಿಂದ ಮೀಟಿಂಗೇ ಕರೆದಿಲ್ಲ ಎಲೆಕ್ಷನ್ ಅದು ಇದು ಅವ್ರ ಅಫ್ಸಲ್ ಉಲ್ರಹಮಾನ್ ಅಂತ ಅವ್ರು ಅವರೇ ಡಿಎಚ್ಒ ಮೀಟಿಂಗ್ ಹೋಗಿರೋದ್ರಿಂದ ನನಗೆ ಸದ್ಯಕ್ಕೆ ಡೆಪ್ಯೂಟ್ ಮಾಡಿ ಒಂದಿನದ ಮಟ್ಟಿಗೆ ನೀವು ಜಗಲ್ ಬಾಡಿ ಮೀಟಿಂಗ್ ಅಟೆಂಡ್ ಮಾಡಿ ಡಾಕ್ಟರ್ ಹತ್ರ ಏನಾದಿದ್ರೆ ಇದನ್ನ ಸಿಕ್ಸಿ ಹೇಳಿ ಬನ್ನಿ ಅಂತ ಕಳಿಸಿದ್ರು. ನೀವು ಅದು ನೋಟ್ ಮಾಡ್ಕೊಳ್ಳಿ, ಅದು ತಗೊಂಬಂದು ಅವ್ರಿಗೇನು ಆ ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕಂತೆ ಅಂತ ಹೇಳಿದ್ರು. 6 ತಿಂಗಳಿಂದ ಆಗಿರೋದಲ್ಲ ಮೇಡಮ್, ನೀವೇ ಜವಾಬ್ದಾರಿ ರಾತ್ರಿ ರಾತ್ರಿ 3 ಗಂಟೆಗೆ ಬಂದು ಕೂತಿದ್ದಾರೆ. ಅದು ಗರ್ಭಕೋಶ ಕ್ಯಾನ್ಸರ್ ಬಂದು ಆಪರೇಷನ್ಗೆ ಡೇಟ್ ಕೊಟ್ಟು 6 ತಿಂಗಳವರೆಗೂ ಒಬ್ಬೊಬ್ಬರಿಗೆ ಡೇಟ್ ಕೊಟ್ಟು ಅವ್ರು ಆಪರೇಷನ್ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಜನ ಇಲ್ಲ, ನಾವೊಬ್ಬರೇ ಇರೋ ಡಾಕ್ಟರ್ ಅಂತೇಳಿ. ಅದಕ್ಕೆ ನೀವು ಏನ್ ಕ್ರಮ ತಂದ್ರೆ ಈಗ ಡಾಕ್ಟರ್ ಬೇಕು ಅಂತ ಹೇಳಿ ಡಿಎಚ್ಒ ಹೇಳಿ ಹಾಕ್ತೀರಾ? ಇಲ್ಲ ನಾವು ಸದಸ್ಯರ ಅಥವಾ ಸಾರ್ವಜನಿಕರು ಮುಷ್ಕರ ಮಾಡೋಣ ನಿಮ್ಮ ಇದ್ರೆ ಮುಂದೆ ಹೇಳಿದ್ರೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಇದನ್ನು ಸಭೆಗೆ ಬರಬೇಕು ಅಂತ ಏನಾದ್ರೂ ಇದ್ದಿತ್ತು. ಹೌದು, ಮತ್ತೆ ಅವ್ರು ಬರಬೇಕಾಗಿತ್ತು ಅಂತ ಶ್ರೀನಾಥ್ ಅಂತ ಡಾಕ್ಟರ್ ಜನರಲ್ ಬರ್ಬೇಕು ಸರ್. ಅವರು ಈಗ ಅರ್ಬನ್ ಅರ್ಬನ್ ಗ್ರಾಮೀಣ ಪ್ರದೇಶದ ಟಿಎಚ್ಒ ಅಂತ ಅವರು ಬರ್ಬೇಕು. ಅವ್ರ ಆಡಳಿತಾಧಿಕಾರಿ ಇಲ್ಲಿ ಬರ್ಬೇಕಿತ್ತ ಬಂದೇ ಇಲ್ಲ. ಸಾರ್ವಜನಿಕ ಆಸ್ಪತ್ರೆ ವಿಚಾರಗಳು ನಮಗೇನು ಅರಿವಿಗೆ ಬಂದಿರಲಿಲ್ಲ. ಅದು ಅವ್ರಿಗೆ ಬಂದಿರೋ ಗ್ರಾಮೀಣ ಭಾಗದ ಅವ್ರು ಟಿಎಚ್ಒ ಅವ್ರು ಕಳಿಸಿ ಶ್ರೀನಾಥ್ ಅವ್ರನ್ನ ಕಳಿಸಿದ್ರಿ. ಫೋನ್ ಕಾಲ್ ಮಾಡ್ತೀವಿ, ಫೋನ್ ನಂಬರ್ ಕೊಡಿ ಅಂತ ಹೇಳ್ಬಿಟ್ಟು ಅಯ್ಯಮ್ಮ ಈಗ ನಾನೇನ್ ಮಾಡೋದು? ಯಾರ ಇನ್ನೊಬ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನಾನು ಒಬ್ಬ ಲೇಡಿ ಡಾಕ್ಟರ್ ಕಳಿಸ್ತಿದ್ದೀನಿ, ನಾನು ಅವಾಗಲೇ ಮಾತಾಡಿದೆ ಗೌಡರಿಗೆ, ಇನ್ನೊಬ್ಬ ಡಾಕ್ಟರ್ ಕಳಿಸಿದ್ದೀನಿ ನಾನು ಮೀಟಿಂಗ್ ಕರ್ಕೊಂಡು ಎಂದು. ಇಂಥ ಸಂದರ್ಭದಲ್ಲಿ ಬಂದಿರೋ 100 ಹೆಣ್ಮಕ್ಳು ಏನ್ ಮಾಡ್ಬೇಕು? ಇನ್ನೊಬ್ಬರಿಂದ ನೋಡೋಣ.
ಇನ್ನೊಬ್ಬರಿಂದ ನೋಡೋದು ವೈದ್ಯರಿಂದ ಯಾವುದೇ ಇದಕ್ಕೆ ಮಾಸ್ಕ್ ಸಿಗುವುದಕ್ಕೆ ಜನರಲ್ ಬಾಡಿ ಮೀಟಿಂಗ್ ಇದ್ದರೆ ತಡಿಬಾರ್ದು ಸ್ಪೆಷಲಿಸ್ಟ್ ತಡಿಬಾರ್ದು ವೈದ್ಯರನ್ನ ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ ತೀರಾ ಇಂಚಾರ್ಜ್ ಕಳಿಸಿದ್ರೆ ನಾವು ಬಂದು ಇರ್ತೀವಿ ಅಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡೋದಕ್ಕೆ ಸ್ಟಾಫ್ನರ್ಸ್ ಇರ್ತಾರೆ ಅದು ನಡ್ಕೊಂಡು ಹೋಗುತ್ತೆ ಗ್ರಾಮೀಣ ಭಾಗದಲ್ಲಿ. ಆದ್ರೆ ಇಲ್ಲಿ ದಕ್ಷಿಣ ವೈದ್ಯರಿಗೆ ಈ ರೀತಿ ವಿಷಯ ಕಳಿಸಬಾರ್ದು ಅನ್ನೋದು ಒಂದಿದು ಅದೊಂದು ಕಳಿಸ್ಬಾರ್ದು. ಆಮೇಲೆ ಮತ್ತೆ ಇನ್ನೊಬ್ರು ಬೇಕು ಡಿಮ್ಯಾಂಡ್ ಡಿಮ್ಯಾಂಡ್ ಅದನ್ನು ಪಡ್ಕೊಂಡಾಗ ಹೇಳಿ ನೀವು ಮಾಡ್ತೀನಿ ಮತ್ತೆ ರಾಜ್ಯ ಮಟ್ಟದ ವಿಲೀನ ಮಾಡಿಕೊಂಡಿದ್ದಾರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ. ಕರ್ನಾಟಕದ ಆರೋಗ್ಯ ಕರ್ನಾಟಕ ಭಾರತ ಸರ್ಕಾರದ ಆಯುಷ್ಮಾನ್ ಭಾರತ್ ಅದೆರಡೂ ಯೋಜನೆಯನ್ನ ವಿಲೀನ ಮಾಡಿ ಒಂದೇ ಇದರಲ್ಲಿ ಮಾಡ್ತಾ ಇದ್ದಾರೆ. ಅದು ಜಿಲ್ಲಾ ಆಸ್ಪತ್ರೆಯಲ್ಲಿ ಮೊದಲಿತ್ತು, ಜಿಲ್ಲಾ ಕೇಂದ್ರದಲ್ಲಿ ತಾಲೂಕು ಕೇಂದ್ರದಲ್ಲಿ ವಿಸ್ತರಣೆ ಮಾಡಿದರೆ ಅದು ಸ್ವಲ್ಪ ಇನ್ನ ಪ್ರಾರಂಭಿಕ ಹಂತದಲ್ಲಿದೆ, ಸ್ವಲ್ಪ ಸ್ಪೀಡ್ ಅಪ್ ಆಗ್ಬೇಕು ಅದನ್ನು ಸ್ವಲ್ಪ ಹೇಳಬೇಕಾದ ಕಟ್ಟಬೇಕು. ಸರ್ಕಾರ ಶ್ರೀನಾಥ್ ಅವರಿಗೆ ಹೇಳ್ಬಿಡ್ತೀನಿ, ಈ ಬಾಯಿ ಮಕ್ಕಳ ವಿಭಾಗ ಆಸ್ಪತ್ರೆ ಇದೆಯಲ್ಲ ಸರ್ ಹೊಸದಾಗಿ, ಅದಕ್ಕೆ ಎಲ್ಲ ಫುಲ್ ಬೆಡ್ಸ್ ಅಲ್ಲಿ ಎಲ್ಲ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ವಲ್ಪ ಇದೆ ಮೇಡಮ್ ತಾಯಿ ಮಗು ಸ್ಪೆಷಲಿ ಎಂಸಿಎಸ್ಗೆ ತಾಯಿ ಮತ್ತು ಮಗುವಿನ ಆರೋಗ್ಯದ ವಿಚಾರಕ್ಕೆ ಸ್ಕ್ಯಾನಿಂಗ್ ಮಿಷನ್ ಸ್ಪೆಷಲಿ ಪ್ರೆಗ್ನೆಂಟ್ ವುಮನ್ಗೆ ಗರ್ಭಿಣಿ ಮಹಿಳೆಯರಿಗೆ ಅತ್ಯಂತ ಅವಶ್ಯಕ ಅದು. ಬೇರೆ ಜನರಲ್ ಕೇಸಕ್ಕಿಂತ ಸರ್ಜರಿ ಕೇಸ್ ಹೊಟ್ಟೆ ನೋವು ಆಮೇಲೆ ಈಗ ಸಿಟಿ ಮಿಷನ್ ಎಕ್ಸ್ರೇ ಮತ್ತೆ ಕುಮಾರನ ಕಾಯಿಲೆ ಸಮೇತನು ಸ್ಕ್ಯಾನಿಂಗ್ ಮಾಡ್ತಕ್ಕೆ ಹೇಳಿ ಹೇಳ್ತೀವಿ. ಏನು ಹೊರನೋಟಕ್ಕೆ ಮಾಡೋದಕ್ಕೆ ಆಗೋದಿಲ್ಲ, ಚಿಕಿತ್ಸೆ ಯಾವ ಥರ ಕೊಡಬೇಕು ಅಂತ ಸಂದಿಗ್ಧ ಆಗ್ತೈತೆ. ಅವಾಗ ಜನರಲ್ ಟ್ರೀಟ್ಮೆಂಟ್ಗೆ ಅವ್ರು ರೆಸ್ಪಾಂಡ್ ಆಗೋದಿಲ್ಲ, ಹಂತದಲ್ಲಿ ಇನ್ವೆಸ್ಟಿಗೇಷನ್ ಅವಶ್ಯಕ ಇರ್ತೈತೆ. ಆ ಎಂ ಸಿ ಎಚ್ ಮಕ್ಕಳದ ಆಸ್ಪತ್ರೆ ಅದು ಎಲ್ಲ ಬಿಲ್ಡಿಂಗ್ ರೆಡಿ ಆಗಿದೆ ಅನ್ಸುತ್ತೆ ಸರ್, ಮಾಹಿತಿ ಇಲ್ಲ ಬರ್ಮಕ್ಕೆ ಅದೆಲ್ಲ ಕಂಪ್ಲೀಟ್ ಆಗಿದೆ ಅನ್ಸುತ್ತೆ. ತಾಯಿ ಮಕ್ಕಳು ಸಾವನ್ನು ತಪ್ಪಿಸ್ಬೇಕು ಅಂದ್ರೆ ಸ್ಕ್ಯಾನಿಂಗ್ ಇಂಪಾರ್ಟೆಂಟ್, ಇನ್ನೊಂದು ಅದಾಗುತ್ತೆ ಇದು ಅಷ್ಟೇ. ಯಾಕಂದ್ರೆ ನಾವು ಭಾಷಣ ಮಾಡ್ತಿರೋದು ಅವ್ರ ಮಕ್ಕಳು ತಾಯಿ ತಾಯಿ ಸುತ್ತೋಗ್ತಾ ಇರೋದು, ನಾವು ಒಂದು 3 ವರ್ಷ ಇದ್ದೇ ಆಗಿದೆ. ಅಲ್ಲಿಗೆ ಆಸ್ಪತ್ರೆಗೆ ಏನ್ ಬಂದಿದೆ ಅಂತೇಳಿ ನಮಗೆ ಕೋಟೆಯಲ್ಲಿ ಬೇಗ ಪ್ರಾರಂಭ ಮಾಡೋದಕ್ಕೆ ಈ ಸಭೆಯಿಂದ ಇನ್ನೊಂದು ಎಲ್ಲ ಬಿಡ್ರಿ ಇಲ್ಲಿ 3 ವರ್ಷ ಆಗಿದೆ. ಆಸ್ಪತ್ರೆ ಓಪನ್ ಆದ್ರೆ 4 ಜನ ಬರ್ತಾರೆ, ಅದುವರೆಗೆ ಆಸ್ಪತ್ರೆ ಓಪನ್ ಆಗ್ತಾರೆ ಇನ್ನು ಸ್ವಲ್ಪ ಕಂಪ್ಲೀಟ್ ಆಗದಿದೆ, ಎಕ್ವಿಪ್ಮೆಂಟ್ ಬರ್ಬೇಕಂತೆ. ಅದು ಬಂದಾಗ 4 ಜನ ಬರ್ತಾರೆ, ಅದುವರೆಗೆ ಹೇಳಿ ಅದು ಆಗುತ್ತೆ ಅದಕ್ಕೆ ಸಂಕಷ್ಟ ತಗೊಳ್ಳಿ ಹೇಳ್ತಾದ್ರು. ಇದು ಟೋಟಲ್ ಇದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಅವರು ಸರ್ ಅಡ್ಮಿನಿಸ್ಟ್ರೇಟಿವ್ ಜಾಯಿನ್ ಈಗ ಪ್ರವೀಣ್ ತಗೊಳ್ಳೋಣ ಸರ್, ಅದನ್ನು ತಗೊಳಕ್ಕೆ ಅವಕಾಶ ಇದೆ ಅಡ್ಮಿನಿಸ್ಟ್ರೇಟಿವ್ ಕಳಿಸ್ಬೇಕು ಎನ್ಎಚ್ಆರ್ ಅಗತ್ಯತೆ ತಾಲೂಕ್ ಪಂಚಾಯತಿ ಸಭೆಯಲ್ಲಿ ಪ್ರಪೋಸಲ್ ತಗೊಂಡಿದೆ, ನಾವು ತಗೊಳಕ್ ಬರೋದಿಲ್ಲ. ಅದು ಡಿಎಚ್ಒಲ್ಲಿಂದ ಡಿಎಚ್ಒ ಕಳಿಸ್ಬೇಕು, ಡಿಎಚ್ಒರು ದಟ್ಟಿ ಹೋಗಿ ಡಿಸಿ ಅಂತ ಪರ್ಮಿಷನ್ ತಗೊಂಡು ಅದನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸ್ತಾರ. ಎಂಸೆಚ್ ಹಾಸ್ಪಿಟಲ್ ಓಪನ್ ಆಗಬೇಕು, ಅದರಲ್ಲಿ ಹೆಚ್ಚುವರಿ ಅರ್ಧಿ ಸದನ ಇಷ್ಟು ಸಾಮಾನ್ಯ ಸಭೆ ಕೇಳಿದ್ವಿ ನಾವು ಸ್ಕ್ಯಾನಿಂಗ್ ಮಿಷಿನ್ ನಿಮ್ ಡಿಎಚ್ಒ ಅವರು ಡಿಎಚ್ಒ ಕಳಿಸಿದಾರೋ ಇಲ್ವೋ ಅಂತ ಆ ಮಾಹಿತಿ ಬೇಕು. ಈಗ ಸ್ಕ್ಯಾನಿಂಗ್ ಮಿಷನ್ ಗೆ ನೀವೇ ದಯಮಾಡಿ ಅಂತ ಗ್ರೂಪ್ ನಲ್ಲಿ ಚರ್ಚೆ ಮಾಡ್ತೀವಿ. ನೀವು ನಿಮ್ಗೆ ಹೇಳಿದ್ದು ಅದು ಅವ್ರ ವಿಷಯ ಮಾಹಿತಿ ಎಲ್ ಎ ಅವರು ಈ ವಿಚಾರವಾಗಿ ಸ್ಕ್ಯಾನಿಂಗ್ ಮಾಹಿತಿ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಏನು ರಿಪ್ಲೈ ಬಂದಿಲ್ಲ. ಡಿಎಚ್ಒ ಇಂದ ಬಂದಿಲ್ವಾ ಇಲ್ಲ ನೀವೇ ಕಳಿಸಿಲ್ವಾ ಅವ್ರಿಗೆ ನಮ್ ಸಭೆಯಲ್ಲಿ ನಡೆದಿರೋದನ್ನ?
ಅದೇ ಈ ಸಭೆ ಅವರಿಂದ ಏನ್ ರಿಪ್ಲೈ ಬಂತು, ಡಿಎಚ್ಒ ಇಂದ ಏನ್ ರಿಪ್ಲೈ ಬಂತು? ಶಿರಾ ತಾಲೂಕಲ್ಲಿ ಆರೋಗ್ಯ ಇಲಾಖೆ ಈ ತರ ಸಮಸ್ಯೆ ಇದೆ, ಪ್ರತಿ ಮೀಟಿಂಗ್ ಅಲ್ಲೂ ತಾಲೂಕು ಪಂಚಾಯತಿಯಲ್ಲಿ ಈ ತರ ಚರ್ಚೆ ನಡೀತಾ ಇದೆ, ಏನ್ ಬಂದಿದೆ ಅದರಿಂದ ರಿಪ್ಲೈ? ಭಾಗವಹಿಸಿದರೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಇದರಲ್ಲಿ, ಅವರೇ ನೇರವಾಗಿ ಭಾಗವಹಿಸಿದ್ರೆ ಮಹಿಳಾ ಬ್ಯಾಟ್ ಮಾಡೋದಕ್ಕಾಗಿ ಒಂದು ಮೀಟಿಂಗ್ ಒಬ್ಬೊಬ್ಬರು ಡಾಕ್ಟರ್ ಕಳಿಸ್ತಾ ಇದ್ದಾರೆ, ಮೊನ್ನೆ ಅವ್ರು ಯಾವ ಇನ್ನೊಂದು ಕಳಿಸಿದ್ದಾರೆ, ನೆಕ್ಸ್ಟ್ ಮೀಟಿಂಗ್ ಪಟ್ಟಣ ಡಾಕ್ಟರ್ ಕಳಿಸ್ತಾರೆ. ನಾವು ಕೇಳೋದು ನಿಮಗೆ ಗೊತ್ತಾಗಲಿಲ್ಲ, ಹೋದ ಮೀಟಿಂಗ್ ಏನಾಗಿಲ್ಲ. ನಾನು ನಿನ್ನೆ ಬೆಳಗ್ಗೆ ನಿಮ್ ತಗೆ ಪರಿಚಯ ತಾಪಿದ್ದೀನಿ ಅಂತ ನಾನು ಫೋನ್ ಮಾಡಿದ್ದೆ. ಈಗ ಅದಕ್ಕೆ ಪರ್ಮಿಷನ್ ಕೊಡ್ಬೇಡಿ ಅಂತ ಹೇಳಿದೆ. ಸಿಎಚ್ಒ ಸೇರಿ ಮಧ್ಯಾಹ್ನ ಬನ್ನಿ ಅಂತ ಹೇಳಿದೆ. ಈಗ ನಮ್ಗೆ ಆಂಬ್ಯುಲೆನ್ಸ್ ಕೇಳ್ತಾ ಇದ್ದ ಮಧ್ಯಾಹ್ನ ಬನ್ನಿ ಅಂತ ಹೇಳಿ. ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸಾರ್ವಜನಿಕ ಆಸ್ಪತ್ರೆ ಸಂಬಂಧಪಟ್ಟಂತೆ ಅವರು ಇಲ್ಲೇ ಇದ್ದಾರೆ ಬರೋದು ಕೇಳಿಬಿಟ್ಟು ಇದು ಸಾಕಷ್ಟು ಇದನ್ನ ಅವರಿಗೆ ಕೇಳಿಕೊಂಡು ಡಾಕ್ಟರ್ ಮೀಟಿಂಗ್ ಡಾಕ್ಟರ್ ಕಳಿಸ್ತಾರೆ ಪಾಪ ಅವ್ರೇನ್ ಹೇಳ್ತಾರೆ ನಿಮ್ಗೆ ಆಂಬುಲೆನ್ಸ್ ಆಂಬುಲೆನ್ಸ್ ಈ ಮೂರು ವರ್ಷದಿಂದ ಹೇಳ್ತಾರೆ ಮೈಕ್ ಕೊಡಪ್ಪ ಏ ಮುಕುಂದಪ್ಪ ನಮ್ಮಲ್ಲಿ ಬಿಸಿ ಮಿಡಾಗಿದೆ. ಈಗ ಪ್ರತಿ ಪೂರ್ವ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಕ್ಕಾಗಿ ಅರ್ಜಿಗಳನ್ನ ಕಾಲ್ ಮಾಡಿದೆ ಅಂದ್ರೆ ಸರ್ 20 ತಾರೀಕು ಲಾಸ್ಟ್ ಡೇಟ್ ಇರುತ್ತೆ, ಅರ್ಜಿಗಳೆಲ್ಲ ಹಾಕ್ತಾ ಇದಾರೆ ಮಕ್ಕಳುಗಳು. 20ರ ನಂತರ ಮೀಟಿಂಗು ಮೊನ್ನೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಇದ್ದು ತದನಂತರ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ನಾವು ವಿದ್ಯಾರ್ಥಿಗಳಿಗೆ ಸೇರ್ಪಡೆ ಮಾಡ್ಕೊಳ್ಳೋ ಕೆಲಸವನ್ನು ಮಾಡ್ತೀವಿ. ನಂತರ ಕಾಲೇಜು ಹಾಸ್ಟೆಲ್ಗೆ ಆನ್ಲೈನಲ್ಲಿ ಕಾಲ್ ಆಗಿದೆ ಸರ್, ಕಾಲೇಜ್ ಹಾಸ್ಟೆಲ್ಗಳದ್ದು ಆನ್ಲೈನಲ್ಲಿ ಓ ಕರ್ನಾಟಕ ಒಟ್ಟಿ ಅಟ್ ಎ ಟೈಮ್ ಕಾಲ್ ಆಗುತ್ತೆ ಆನ್ಲೈನಲ್ಲಿ. ಈಗ ಇವತ್ತು ಸಮಯ ಬಿಟ್ಟಿರಬೇಕು ಸರ್ ಆನ್ಲೈನಲ್ಲಿ, ಅದು ಎಲ್ಲ ನಿಮ್ಗೆ ಗೊತ್ತಿರುವಂಥ ವಿದ್ಯಾರ್ಥಿಗಳಿದ್ರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ತಾವು ಹೇಳಿಬಿಟ್ಟು ಒಂದು ತಿಳಿಸ್ಬೇಕು ಅಂತ ಹೇಳಿ ಕೇಳ್ಕೊತೇನೆ. ಎಷ್ಟು ಜನಕ್ಕೆ ಯಾವ್ದು ಬೇಕು ಕಾಲೇಜ್ಗೆ ವಿದ್ಯಾರ್ಥಿಗಳ ಮಂಜೂರಾತಿ ಸಂಖ್ಯೆ ಕೇಳ್ಬೋದು? ಸರ್ ಸೆವೆಂತ್ಗೆ ಈಗ ಏನಾಗಿದೆ ಅಂದ್ರೆ ನಮ್ಗೆ ಮಂಜೂರಾತಿ ಸಂಖ್ಯೆ ಈಗ ಪ್ರೀ ಮೆಟ್ರಿಕ್ ಹೆಣ್ಮಕ್ಳು ಅಷ್ಟಿದೆ, ಮಂಜೂರಾತಿ ಸಂಖ್ಯೆ 45, 100ಕ್ಕೂ ಅರ್ಜಿ ಬಂದಿದೆ, 100 ದಾಟ ಸಾಧ್ಯತೆ ಇದೆ. ಅವಾಗ ನಾವು ಮಂಜೂರಾತಿ ಸಂಖ್ಯೆ ಕಂಟ್ರೋಲ್ ಮಾಡಬೇಕಾಗುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ ಸರ್ ಡಿಸಿ ಮಾಸ್ಟರ್ಗಳಿಗೆ. ಈ ವರ್ಷ ಲಾಸ್ಟ್ ಇಯರ್ ಅಷ್ಟು ಅದೇ ತರ ಆಯ್ತು, ಬುಕ್ಕಪಟ್ಟಣ ಅಷ್ಟ 25 ಮಂಜೂರಾತಿ ಸಂಖ್ಯೆ, 1 ಸೀಟ್ ಮಾತ್ರ ಖಾಲಿ ಇದೆ. ಆಲ್ರೆಡಿ 35 ಅರ್ಜಿಗಳು ಬಂದಿದೆ. ಸರ್ ಪರ್ಸೆಂಟೇಜ್ ಕ್ಯಾಟಗರಿ ಇಂತಿಂತ ಕ್ಯಾಸ್ಟ್ ಅವಕಾಶ ಅದೇ ಮಂಜೂರಾತಿ ಅದಕ್ಕೆ ಸ್ವಲ್ಪ ನೀವು ಕೂಡ ಇಲ್ಲೇನಾದ್ರೂ ಅಂತ ಸೀಟ್ ಹೆಚ್ಚಿನ ಒಂದು ಡಿಮ್ಯಾಂಡ್ ಇತ್ತು. ಈಗ ನೋಡಿ ಇದು ಕಟಾವಿ ನೋಡಿದೀವಿ ಸರ್, ಕಟಾವಿ ನೋಡಿದ್ವಿ ಹಾಗೆ 36 ಅರ್ಜಿ, ಅದು 17 ಸೀಟ್ ಇದೆ, 36 ಅರ್ಜಿ. ಹೆಡ್ ಮಾಸ್ಟರ್ ಸೈನ್ ಹಾಕಿ ಇನ್ನೂ ಒಂದು ಸ್ಕೂಲಿಂದ ಇದೆ, ಒಂದು 24 ಒಂದು 12 ಮಿಡ್ಲ್ ಸ್ಕೂಲ್ ಇಷ್ಟೊಂದು ಇದೆ, ನೀವು ಗೈಡ್ಸ್ ಕೊಟ್ಟೇಬೇಕು ಇಲ್ಲದೆ ನಮ್ಮ ಶಾಲೆಗೆ ತೊಂದರೆ ಆಗುತ್ತೆ ಅಂತ ಅವರು ನಿನ್ನೆ ಕೂಡ ಕೊಟ್ಟವ್ರು. ಈ ಥರ ಸುಮಾರಿದೆ ಸರ್ ಬೆಳಿಗ್ಗೆ ಸಿಕ್ಕಾಪಟ್ಟೆ ಇದೆ ಸರ್. ಮಾಡಿದ್ದೀವಿ ಇದನ್ನು ಪ್ರೀ ಮೆಟ್ರಿಕ್ ಹೆಣ್ಮಕ್ಳು ಆಗಿದ್ದು 3 ವರ್ಷದಿಂದ ಮಾಡ್ತಾ ಇದ್ದೀವಿ, ಆಗಿಲ್ಲ ತಗೋಬೇಕಾಗುತ್ತೆ. ಬಟ್ ನಮ್ಮ ಕೈಯಲ್ಲಿ ಇರಲ್ವಲ್ಲ ಸರ್, ನಾವು ಎಲ್ಲ ಏನಿದೆ ನಮ್ಮ ಅಂತದ ಪ್ರಕ್ರಿಯೆಗಳನ್ನ ನಾವು ಮಾಡಿರ್ತೀವಿ, ಬಟ್ ಅಲ್ಲಿಂದಲೇ ಆಗ್ಬೇಕಾಗುತ್ತೆ. ಅದಕ್ಕೆ ಏನೇ ಒಂದು ಸರ್ವೇ ಫೆಸಿಲಿಟಿ ಇದ್ರೂ ಅಲ್ಲಿಂದಲೇ ಆಗ್ಬೇಕಲ್ಲ ಸರ್, ಅನುಭವ.
ಅದೇ ರೀತಿ ಬರ್ಬೋದು ಅಷ್ಟು ನೂರಿಂದ ನಾ ಬಂದ್ಮೇಲೆ ಅದು ತಾವು ಹೇಳಿದಂಗೆ ಸ್ವಲ್ಪ ಗಮನ ಹರಿಸಿ ಮಾಡಿಸ್ತೀವಿ. ಮೂರು ಆಶ್ರಮ ಶಾಲೆಗಳು ಇತ್ತು, ಅದು ಉನ್ನತೀಕರಣಗೊಳಿಸಿ ಮಾಸ್ಟರ್ಸ್ ಮಾಡಿಸಿದ್ರಿ. ಮತ್ತೆ ಚಿಕ್ಕಹಳ್ಳಿಲಿ 25 ಸ್ಟ್ರೆಂತ್ ಇತ್ತು, ಈಗ 50 ಸ್ಟ್ರೆಂತ್ ಇದೆ, 50 ಮೇಲ್ ಡಿಮ್ಯಾಂಡ್ ಇದೆ ಅಂತ. ಮುಖಪಂಡದಲ್ಲಿ 25 ಇತ್ತು, ಈಗ ಅವರಿಗೆ ಒಂದು ಸೀಟ್ಗೆ 35 ಲಕ್ಷ ಬಂದಿದೆ ಅಂತ. ಈ ಥರ ಸಾಕಷ್ಟು ಇದೆ. ಅದಕ್ಕೆ ಲಾಸ್ಟ್ ಇಯರ್ ಅಷ್ಟು ಇಂಟೀರಿಯರ್ ಅಲ್ಲಿ ಏನಾದ್ರು ಒಂದೊಂದು ಕಡೆ ಕಮ್ಮಿ ಬಂದಿರೋ ಆಸ್ಪತ್ರೆ ಅದನ್ನ ವರ್ಗಾಯಿಸಿ ಈ ಕಡೆ ಮಾಡ್ಕೊಂಡು ಮಾಡಿದ್ರಿ. ತಾತ್ಕಾಲಿಕ ಹೋಗಿ ಬಟ್ಟಿ ಇದ್ರಿ, ಅದು ಕೂಡ ಆಗೋದು ಕಷ್ಟ ಇದೆ. ಬರಗಾಲ ತಾಲೂಕು ನಮ್ದು, ಅದಕ್ಕೋಸ್ಕರ ಮಕ್ಕಳು ಆಡ್ಲಿಕ್ಕೆ ಬರೋದು ಜಾಸ್ತಿ ಆಗಿದೆ. ದಯಮಾಡಿ MLA ರಿಂದ ಲೆಟರ್ ತಗೊಂಡು ಸಂಬಂಧಪಟ್ಟ ಮಂತ್ರಿ ಕಡೆಯಿಂದ ಅವ್ರನ್ನ ಕರ್ಕೊಂಡೋಗಿ ಜೊತೆಯಲ್ಲಿ ದಯಮಾಡಿ ಹೆಚ್ಚುವರಿಗೆ ಅನುಕೂಲ ಮಾಡಿಸ್ಕೊಳ್ಳಿ. ಅದರಲ್ಲಿ 1500 ಖರ್ಚು ಬಿಟ್ಟೆ ಎಲ್ಲರೂ ಮಕ್ಕಳಿಗೆ ಅವರ ಅಕೌಂಟ್ಗೆ ಕಲೆಕ್ಷನ್ ಅಮೌಂಟ್ ಸದಾಯ ಆಗಿದೆ. ಇನ್ನು 1500 ನಮ್ಮ ಪೇರೆಂಟ್ಸ್ ಆಗಿಲ್ಲ ಅಂದ್ರೆ ಆಧಾರ್ ಲಿಂಕ್ ಆಗಿಲ್ಲ ಅವ್ರ ಬ್ಯಾಂಕ್ ಅಕೌಂಟ್ಗೆ, ಯಾಕೆಂದ್ರೆ ಮಕ್ಕಳ ಪರ್ಟಿಕ್ಯುಲರ್ ಅಕೌಂಟ್ಗೆ ಬೀಳಬೇಕು ಅಂತ ಆಧಾರ್ ಲಿಂಕ್ ಇದು ಮಾಡಿದ್ದಾರೆ. ಹಾಗಾಗಿ 1500 ನಮ್ಮ ಕಮಿಷನರ್ ಖಾತೆಗೆ ಒಂದು ಇಲಾಖೆ ಖಾತೆಗೆ ಜಮಾ ಆಗಿದೆ. ಆ ಮಕ್ಕಳಿಗೆ ಆಧಾರ್ ಲಿಂಕ್ ಮಾಡಿಸ್ಬೇಕಾಗುತ್ತೆ. ನಿಮ್ಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಮಕ್ಕಳಿಗೂ ಆಧಾರ್ ಲಿಂಕ್ ಆಗಿಲ್ಲ ಅಂದ್ರೆ ಅಂತ ಮಕ್ಕಳಿಗೆ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಓಪನ್ ಮಾಡಕ್ಕೆ ತಾವೆಲ್ಲ ದಯವಿಟ್ಟು ತಿಳಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. ಮಕ್ಕಳಿಗೆ ಅಮೌಂಟ್ ಬಿದ್ದಿದ್ದೀರಂತ ಮಕ್ಕಳಿಗೆ ಲಾಸ್ಟ್ ಅಂತ ಅವರು ಕೂಡ ಆಗುತ್ತೆ. ಭಾರತ ಟೈಪಿಸ್ಟ್ ಮೇಡಮ್ ಯಾಕೆ ಮೇಡಮ್ ಈ ತರ ಕೇಳ್ತಾ ಇದೀರ? ನಾನು ಕೇಳ್ತಾ ಇದ್ದೀನಿ, ಹೇಳಿ ಮೇಡಮ್. ನೀವು ಅದನ್ನೆಲ್ಲ ಕೇಳ್ಬಾರ್ದು, ಟೈಪಿಸ್ಟ್ ವಾರ್ಡನ್ನ ಆ ತರ ಯಾಕೆ ಕೇಳ್ತಾ ಇದೆ ಅಂತ ಯಾಕೆ ಕೇಳ್ತಾ ಇದ್ದೀನಿ? ನಾನು ನಮ್ಮ ಡೆಸಿಗ್ನೇಷನ್ ತಾಲೂಕ್ ಎಕ್ಸ್ಟೆನ್ಷನ್ ಆಫೀಸರ್. ಹೌದಾ? ನೀವು ವಾರ್ಡನ್ ಕೆಲಸ ಮಾಡ್ತಾ ಇದ್ದೀರಿ ಮೇಡಮ್? ವಾರ್ಡನ್ ಅಂದ್ರೆ ಈಗ ಹೆಣ್ಮಕ್ಳು ಅಷ್ಟು, 5 ಹೆಣ್ಮಕ್ಳು ಅಷ್ಟಿದೆ ನಮ್ಮ ಇಲಾಖೆಯಲ್ಲಿ. ಹೆಣ್ಮಕ್ಳು ಅಷ್ಟು ಅಂದ್ರೆ ಮೇಡಮ್ ನೀವು ಯಾಕೆ ಕೇಳ್ತಾ ಇದ್ದೀರಾ ಅಂತ ನನ್ನ ಕೇಳಿ ಕ್ವಶನ್ ಹಾಕಿ ಮೇಡಮ್. ಓಕೆ ಮೇಡಮ್. ಅಲ್ಲ ಮೇಡಮ್, ಆದ್ರೆ ನೀವು ಯಾವ ರೀತಿ ಕೇಳ್ತಾ ಇದ್ದೀರಿ ಅಂದ್ರೆ ನನಗೆ ಸ್ವಲ್ಪ ಜನ ಹೇಳಿದ್ರು ಟೈಪಿಸ್ಟ್ ಅಂತ. ಆಮೇಲೆ ಎಕ್ಸ್ಟೆನ್ಷನ್ ಆಫೀಸರ್, ಆಮೇಲೆ ವಾರ್ಡನ್. ಅದಕ್ಕೆ ನನಗೆ ಒಂದು ಗೊಂದಲ ಇತ್ತು, ಅದಕ್ಕೆ ನಾನು ಕೇಳಿದ್ದೀನಿ. ನೀವು ಅದಕ್ಕೆ ಅಲ್ವಾ ಹೇಳಿ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತು ಮೇಡಮ್. ನಾನು ತಾಲೂಕು ಎಕ್ಸ್ಟೆನ್ಷನ್ ತಾಲೂಕು ವಿಸ್ತರಣಾಧಿಕಾರಿ ಪೋಸ್ಟ್ ಅಲ್ಲೇ ನಾನಿರೋದು. ನಮ್ಮ ತಾಲೂಕಲ್ಲಿ ವಿಸ್ತರಣಾಧಿಕಾರಿ ಡೆಸಿಗ್ನೇಷನ್ ಏನಿದೆ ಅದಿದೆ. ಬೇರೆ ತಾಲೂಕಲ್ಲಿ ನಮ್ಮ ಇಲಾಖೆಯಲ್ಲಿ ಪೋಸ್ಟ್ಗಳು ಖಾಲಿ ಇರೋದ್ರಿಂದ ಸ್ವಂತ ವೇತನದ ಮೇಲೆ ವಾರ್ಡನ್ಗಳು ಕೆಲವು ಕೂಡ ಸೂಪರಿಂಟೆಂಡೆಂಟ್ ಮಾಡ್ತಾ ಇದ್ದಾರೆ. ನಾನು ಮೂಲತಃ ತಾಲೂಕು ವಿಸ್ತರಣಾಧಿಕಾರಿ. ಹೌದಾ? ಅವರು ವಾರ್ಡನ್ ಆಗ್ಬೋದಾ? ಆಗಕ್ಕಾಗಲ್ಲ. ಹೆಂಗಾಗುತ್ತೆ ಮೇಡಮ್ ತಾಲೂಕು ವಿಸ್ತರಣೆ? ನೀವು ವಾರ್ಡನ್ ಮೇಡಮ್? ನಾನು ವಾರ್ಡನ್ ಯಾಕಾಗಿದೆ ಅಂತ ನೀವು ಆ ಥರ ಕೇಳ್ಬೇಡಿ ಮೇಡಮ್. ಹೆಣ್ಮಕ್ಳು ಅಷ್ಟು 5 ಇದೆ ಮೇಡಮ್. 5 ಅಲ್ಲಿ ಹೆಣ್ಮಕ್ಳು ಅಷ್ಟರಲ್ಲಿ ಗಂಡ್ಮಕ್ಳು ಅಪ್ಪಡಲ್ಲ ಮೇಡಮ್. ಅಪ್ಪಡಕ್ಕೆ ಆಗೋದಿಲ್ಲ. ಆಗಿದ್ದಕ್ಕೂ ಅದು ಇಲ್ಲ ಮೇಡಮ್, ತಪ್ಪಾಗುತ್ತೆ. ಗಂಡ್ ಮಕ್ಳು ಆಗಂಗಿಲ್ಲ. ಹೌದು ಮೇಡಮ್. ಹಂಗಾಗಿ ಈಗ ಮೂರು ಆಗಿಲ್ಲ. ನೀವು ಹಾಕಿಲ್ಲ ಗಂಡ್ ಮಕ್ಳನ್ನ ಹೆಣ್ಮಕ್ಳು ಹಾಸ್ಟೆಲ್ಗೆ ನೀವು ಹಾಕಿಲ್ಲ ಮೇಡಮ್. ಅದು ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಅದು ಏನಂತ ಹೇಳಿದ್ರಿ? ಹೌದು ಮೇಡಮ್. ಮೇಡಮ್ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವ್ ಏನ್ ಹೇಳ್ತೀರ ಅಂತ ನಂಗೆ ಗೊತ್ತಾಗ್ತಾ ಇದೆ. ಸಣ್ಣ ಆಗಿದೆ ಅಂತ ನೀವ್ ಹೇಳ್ತಾ ಇರೋದು. ನಾನಲ್ಲ, ತುಮಕೂರಿಂದ ಕವಿತಾ ಅಂತ ಇದ್ದು ಮೇಡಮ್. ಅವ್ರು ಮೆಟರ್ನಿಟಿಗೆ ಹೋಗಿದ್ದಕ್ಕೋಸ್ಕರ ಆ ಟೈಮ್ ಅಂತ ಮಾತ್ರ ಸಂಡ್ರಲ್ ಹಾಕೊಂಡು ಅದು ಏನು ನಾನು ಹಾಕಿಲ್ಲ. ತುಂಬಾ ನೀವು ಹಾಕಿದ್ದು ತಿರ್ಗಾ ಅದನ್ನ ಅವ್ರು ಬರ್ತಿದ್ದಂಗೆ ಅವ್ರಿಗೆ ಹಾಕಿದ್ರು. ಅದನ್ನ ಕೊಡಿ, ತುಮಕೂರಿಂದ ಕಳಿಸಿರೋದು ಮಾಹಿತಿ ಕೊಡಿ ಮೇಡಮ್. ಹಾಕಂಗಿಲ್ಲ. ಹೌದು ಮೇಡಮ್. ಅಲ್ಲಿ ಹಾಕಿದ್ದೀರ ಹೆಣ್ಮಕ್ಳು ಹಾಸ್ಟೆಲ್ಗೆ ಗಂಡ್ ಮಕ್ಳು ಹಾಕಂಗಿಲ್ಲ. ಆದ್ರೆ ಎಕ್ಸ್ಟೆನ್ಷನ್ ಆಫೀಸರು ವಾರ್ಡನ್ ಹಾಕಿ ನಾವು ಹೆಣ್ಮಕ್ಳು ಆಗಿರೋದ್ರಿಂದ ಸಾಯಂಕಾಲ ಒಂದು ಇದ್ರ ಮೇಲೆ ನಾವು ಮಾಡ್ತಾ ಇದೀವಿ ಮೇಡಮ್. ಈಗ ನಾನು ಇವತ್ತೆ ಕೂಡ ನನ್ನ 5 ತಾಸು ಒಬ್ರು ನೋಡಕ್ಕಾಗಲ್ಲ ಅಂತ ಮೇಡಮ್. ಈಗ ಈ ಕ್ಷಣಕ್ಕೆ ನಾನು ಕೂಡ ಹೇಳಿದ್ದೀನಿ, ಮೊನ್ನೆ ಕೂಡ ಸಾಯಬೇಕ ನನ್ನ ಕೈಲಿ ಆಗಲ್ಲ ಸರ್, ಆಫೀಸರ್ ಪೋಸ್ಟ್ ಅಷ್ಟೇ ಅಂತ. ಬಟ್ ಇದು ಒಂದು ಯಾರು ಇಲ್ಲ ಅಂತ ಮೇಡಮ್ ಅಷ್ಟೇ. ನಾನು ಅದನ್ನು ಕೇಳ್ತಾ ಇಲ್ಲ. ಆಗ್ಬೋದಾ ಅಷ್ಟೇ ಮೇಡಮ್. ಮಾಡ್ತಾ ಇದ್ದಾರೆ ಕುಳಿತು ಮಾಡ್ತಾ ಇದ್ದಾರೆ. ನಿಮ್ಮ ಆಫೀಸ್ ನಿಮಗೆ ಕೊಟ್ಟಿರೋದು, ನೀವು ಮಾಡಿ ಅಂತ ಪರ್ಮಿಷನ್ ಕೊಟ್ಟಿರೋದು ನನಗೆ. ಮಾಡಲಿಲ್ಲ ಅಂತ ಇರೋದಲ್ಲ ಎಕ್ಸ್ಟೆನ್ಷನ್ ಆಫೀಸರ್ ವಾರ್ಡನ್ ಆಗಂಗಿಲ್ಲ. ಕವಿತಾನೇ ಕೊಡ್ಬೋದಿತ್ತಲ್ಲ ಮೇಡಮ್. 5 ತಾಸು ಅದು ಬೇಡ ಅಂತ ಹೇಳಿ ಸಣ್ಣ ಮಗು ಇದೆ ಅಂತ ಹೇಳಿ ಅದೊಂದು ಸುಪ್ರೇಷನ್ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಕೂಡ ಅದು ಇಂಟ್ರೆಸ್ಟ್ ಇಲ್ಲ. ನೀವು ಡೈರೆಕ್ಟ್ ತುಮಕೂರಿಂದ ಅರ್ಜಿ ಬೇಕಾಗಿದೆ ಮೇಡಮ್. ನೀವೇ ಯಾವುದೇ ಅಧಿಕಾರಿಗಳಿಗೆ ಹೇಳ್ತಿದ್ದ ಒಂದು ಜಾಗದಲ್ಲಿ ಯಾವುದೋ ಅನಿವಾರ್ಯ ಕೆಲಸ ಮಾಡಕ್ಕೆ ಅವಕಾಶ ಇರಲಿಲ್ಲ ಅಂದ್ರೆ ನೀವೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತೀರಾ? ಹೆಣ್ಮಕ್ಳು ಅಂದಾಗ ಜವಾಬ್ದಾರಿ ಅಂತ ಅಂದ್ರೆ ನೀವು ಪರ್ಸನಲ್ ಆಗಿ ಯಾಕೆ ತಿಳಿಸಿದ್ದೀರಾ ಇವ್ರಿಗೆ? ಅಲ್ಲ, ಅದು ಹೆಣ್ಮಕ್ಳು ಜವಾಬ್ದಾರಿ ಕೆಲಸ ಅಲ್ಲ ಮೇಡಮ್. ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಅಲ್ಲ, ಒಬ್ಬ ವಿಸ್ತರಣೆ ಅಧಿಕಾರಿ ಜವಾಬ್ದಾರಿ. ಅವನಿಲ್ಲ ವಾರ್ಡಲ್ಲ ಅಂದ್ರೆ ಅವ್ನು ಇರ್ಬೇಕಾಗ್ತದೆ. ಹೌದು ಮೇಡಮ್, ಅವ್ರಿಲ್ಲ ಅಂದ್ರೆ ಅವ್ರು ಇರ್ಬೇಕಾಗ್ತದೆ. ಅಲ್ಲ, ತಪ್ಪಲ್ಲ ಅದು. ಅದು ಕಥವಳಿಯ ಅವರೆಲ್ಲ ವಿಸ್ತರಣಾಧಿಕಾರಿ ಒಂದು ಕಥವಳಿಯ ಕೆಲಸ ಮಾಡ್ತಾರೆ ನಾವು ಮೆಚ್ಚುಗೆ ಪಡ್ಬೇಕಾಗಿ
ಮಾಡಬೇಕು, ನಾವು ಪ್ರಶ್ನೆ ಮಾಡಬೇಕಾಗಿತ್ತಲ್ಲ. ಯಾವುದೇ ಇಲಾಖೆಗೆ ಯಾರು ಇಲ್ಲ ಅಂತ ಅಂದ್ರೆ ಅವ್ರನ್ನ ಮಾಡಿ ಇವ್ರಿಗೆ ಪರ್ಸನಲ್ ಹಂಗ್ ಕೇಳ್ತೀವಿ. ಬೇರೆ ಕೇಳ್ತಾನೆ ಇಲ್ಲ ಮತ್ತೆ ಈಗ ಅವರು ಬೇರೆ ಕೆಲಸ ಜವಾಬ್ದಾರಿ ತಂದು ಮಾಡ್ತಾ ಇದಾರೆ ಅಂದ್ರೆ ತುಂಬಾ ಖುಷಿ. ಟಾಸ್ಕ್ ಮಾಡ್ಬೇಕು ಸದಸ್ಯರೇ, ನಾನ್ ದಯವಿಟ್ಟು ಅವ್ರ ಮೇಲೆ ವಾದ ಮಾಡ್ತಾರೆ. ಮಕ್ಕಳ ಮನ ಮುಟ್ಟೋ ರೀತಿಯಲ್ಲಿ ತರಬೇತಿ ಕೊಡ್ಸಿ ಅಂತ ಹೇಳಿದ್ರೆ ಅದನ್ನ ನಾವು ಮೇಡಮ್ ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡಿದೀವಿ ಮೇಡಮ್. ಸರ್ಕಾರ
ಎತ್ತಾದ್ರು ಅಂತ ಕೇಳಿದೆ. ಅವ್ರಿಗೆ ಎಷ್ಟು ಗಂಟೆಗೆ ಔಷಧಿ ಕೊಟ್ರಿ, ಎಷ್ಟು ಗಂಟೆಗೆ ಕರ್ಸಿರಿ, ಒಂದ್ ನಿಮಿಷ ಪ್ಲೀಸ್ ದಯಮಾಡಿ ನನಗೆ ಅವಕಾಶ ಮಾಡಿಕೊಡಿ. ಅವಾಗ ಎಷ್ಟು ಗಂಟೆ ಟ್ರೀಟ್ಮೆಂಟ್ ಕೊಟ್ರಿ, ಯಾಕೆ ಕೇಳಿಲ್ಲ ನೀವು? ಸಂತೋಷ, ನೀವ್ ಕೇಳೋದೆಲ್ಲ ಓಕೆ, ನಾನ್ ಕೇಳಿದ್ ಎಷ್ಟ್ ಗಂಟೆ ಹೋಗ್ತೀನಿ ಹಾಕಿರಿ, ಅವ್ರಿಗೆ ಎಷ್ಟ್ ಗಂಟೆ ಕಳ್ಸಿದ್ರೆ ಯಾಕೆ ಕೇಳಿಲ್ಲ ನೀವು? ಇಷ್ಟು ಅಭಿವೃದ್ಧಿ ಕೇಳಲಿಲ್ಲ ನಾನು ಕೇಳಿದೀನಲ್ಲ. ಸಪ್ರೇಟ್ ಮಂತ್ಲಿ ಒಂದೊಂದು ಮೀಟಿಂಗ್ ಕರೀತೀರಾ, ನಮ್ಮ ಮೇಲೆ ಅಭಿಮಾನ ಇಂದ ನೀವು ನಾವು ನೀವೆಲ್ಲ ಕೇಳಬೇಕು. ಇವರಿಂದ ಇವರಿಂದ ಆ ಕುಟುಂಬಕ್ಕೆ ನಿಮ್ಗೆ ಒಂದ್ ಪರಿಹಾರ ಕೊಡ್ಸಿ ಮೇಡಮ್. ತುಂಬಾ ಹೇಳುತ್ತೆ ಮೇಡಮ್ ಹಾಸ್ಟೆಲ್ ಅಲ್ಲಿ ಒಂದೇ ಒಂದು ವಾಟರ್ ಫಿಲ್ಟರ್ ಚೆನ್ನಾಗಿ
ಕುಕ್ಕಪಟ್ಟಣದ ಎಸ್ಬಿಐ ಬ್ಯಾಂಕ್ ಬಳಿ ಆಧಾರ್ ಕಾರ್ಡ್ ತೆಗೆಸಲು ಸಾಲುಗಟ್ಟಿ ನಿಂತ ಸಾರ್ವಜನಿಕರು. ಆಧಾರ್ ಕಾರ್ಡು ಅಲ್ಲ, ಎಲ್ಲಿಂದ ಬಂದಿದ್ರ? ಅಲ್ಲ, ಚಿಕ್ಕನಹಳ್ಳಿ ತಾಲೂಕು ಇಲ್ವೇ ತಪ್ಪುಂಟ ದಸಡೆ ಅವ್ರಿಗೆ? ಏನಮ್ಮ ಫಸ್ಟ್ ನಮ್ಮ ಹೋಬಳಿದ್ ಮಾಡು, ಆಮೇಲೆ ಬೇರೆ ಹೋಬಳಿದು ಬೇರೆ ತಾಲೂಕಿನ ಮಾಡ್ಕೊಳ್ಳಿ. ಯಾವ್ದೇ ಕಾರಣಕ್ಕೂ ನಮ್ಮ ಹೋಬಳಿದ್ ಬಿಟ್ಟು ಬೇರೆದ್ ಮಾಡಕ್ ಹೋಗ್ಬೇಡಿ. ಅವ್ರವ್ರ ತಾಲೂಕಲ್ಲಿ ಅವ್ರವ್ರು ಮಾಡಿಸ್ಕೊಳ್ಳಿ, ಅವ್ರು ಬೇಕಾರೆ ಬಂದು. ಅಣ್ಣ ಇದು ಮಿಸ್ಗೈಡ್ ಮಾಡ್ತಾ ಇದಾರೆ ಅಣ್ಣ, ಮಾಡ್ಕೊಳ್ಳಿ. ಇಲ್ಲ ಬೇರೆ ಕಡೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.